ನಿಮ್ಮ ಮೊಬೈಲ್ನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಬೆಲ್ ಐಕಾನ್ ಬಟನ್ ಒತ್ತಿ. ನಿಮ್ಮ ಅಭಿಪ್ರಾಯಗಳಿಗೆ ಸಲಹೆಗಳಿಗೆ ಸ್ವಾಗತ. ಈಗಲೇ ಸುದ್ದಿ ಮೃದಂಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ, ಸುದ್ದಿ ಮೃದಂಗ ಸುದ್ದಿಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಪಾಕಿಸ್ತಾನದ ಉಗ್ರಗಾಮಿಗಳ ತಂಡದ ಮೇಲೆ ಭಾರತದ ವಾಯುಸೇನೆ ದಾಳಿಯನ್ನು ನಡೆಸಿ ಉಗ್ರಗಾಮಿಗಳನ್ನು ನಾಶಪಡಿಸಿದ್ದನ್ನು ವಿಜಯೋತ್ಸವವನ್ನಾಗಿ ಕೆಂಗೇರಿ ಹೊಯ್ಸಳ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದವರು ಆಚರಿಸಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ರಾ ಆಂಜನಪ್ಪ, ಬಿಬಿಎಂಪಿ ಸದಸ್ಯ ವಿವಿ ಸತ್ಯನಾರಾಯಣ ಹಾಗೂ ಪ್ರಮುಖರಾದ ಅನಿಲ್ ಚಳಗೇರಿ, ಜೆ ರಮೇಶ್ ಸೇರಿದಂತೆ ಹಲವರು ಮಾತನಾಡಿದರು. ವಿಜಯೋತ್ಸವದಲ್ಲಿ ಪಟಾಕಿಗಳನ್ನು ಸಿಡಿಸುವ ಮೂಲಕ ಹಾಗೂ ಸಿಹಿಯನ್ನು ಹಂಚುವ ಮೂಲಕ ಸಂಭ್ರಮಿಸಿದರು. ಸಮಾರಂಭದಲ್ಲಿ ನವೀನ್ ಯಾದವ್, ಸಂತೋಷ್ ಯಾದವ್, ಪ್ರೇಮಾ ನಾಗಯ್ಯ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ 14ನೇ ತಾರೀಕು ನಡೆದಂತ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ಸಂಘಟನೆಯಿಂದ ನಮ್ಮ ವೀರ ಸೈನಿಕರು, ಸುಮಾರು 49 ಜನ ವೀರ ಸೈನಿಕರ ಹುತಾತ್ಮರಾಗಿದ್ರು. ಆ ಒಂದು ಪಾಕಿಸ್ತಾನದ ಹೇಳಿ ದುಷ್ಕೃತ್ಯಕ್ಕೆ ಇವತ್ತು ಸಾರಾಸಗಟಾಗಿ ಭಾರತ ಸರ್ಕಾರ ಮೋದಿ ಅವರ ನೇತೃತ್ವದಲ್ಲಿ ಸೇರನ್ನು ತೀರಿಸಿಕೊಂಡಿದೆ. ಅದಕ್ಕೋಸ್ಕರ ಪಾಕಿಸ್ತಾನ ಇವತ್ತಿಂದನೇ ಬುದ್ಧಿ ಕಲ್ತ್ಕೊಬೇಕು. ಭಾರತ್ ಮಾತಾ ಕೀ ಜೈ.